ಸ್ಪರ್ಧಾರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕದಿಂದ ಹೊರಡಿಸಲಾಗ್ತಕ್ಕಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ಶಿಕ್ಷಕರ ಹುದ್ದೆಗಳು ಅಥವಾ ಟೋಟಲ್ ಆಗಿ ಇರತಕ್ಕಂತಹ ಒಂದು 15,000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಮಾಹಿತಿ ಸಿಕ್ಕಿರತಕ್ಕಂತಹದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಾಲಿಫಿಕೇಶನ್ನ ಬೇರೆ ರೀತಿಯಲ್ಲಿ ಕೊಡಲಾಗಿದೆ, ಹಾಗೆ ನಿಮಗೆ ಯಾವ ಯಾವುದನ್ನು ಕ್ವಾಲಿಫಿಕೇಶನ್ನ ಯಾವ ಯಾವ ಟೀಚರ್ಸ್ಗೆ ಕೊಡಲಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡಿರತಕ್ಕಂಥದ್ದು. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ಹೆಚ್ಚಿನದಾಗಿ ಜಾಬ್ ಅಪ್ಡೇಟ್, ನೋಟಿಫಿಕೇಶನ್ ಅಪ್ಡೇಟ್, ಹಾಗೆ ಇನ್ನಿತರ ನಿಮಗೆ ಬೇಕಾದಂತಹ ಒಂದು ಎಜುಕೇಷನಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಇರತಕ್ಕಂತಹ ಒಂದು 15,000 ಅಧಿಕ ಇರತಕ್ಕಂಥ ಒಂದು ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿನ ಈಗ ತಿಳಿದುಕೊಳ್ಳೋಣ. ಎಲ್ಲರಿಗೂ ಕೂಡ ನಮಸ್ಕಾರ. ಇಲ್ಲಿ ಇರತಕ್ಕಂತಹ ಒಂದು ಸುರೇಶ್ ಅಂಗಡಿ ಎಜುಕೇಷನ್ ಫೌಂಡೇಶನ್ನಲ್ಲಿ ಇರತಕ್ಕಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಅಂಗಡಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಪ್ಲಿಷಿಯೇಷನ್ ನಂಬರ್ ಅಂತ ಕೊಡಲಾಗಿದೆ, ಬೇಕಾದರೆ ನೋಡ್ಕೋಬೋದು. ವಾಂಟೆಡ್ ಟೀಚರ್ಸ್ ಅಂತ ಕೊಡಲಾಗಿದೆ, ಪೋಸ್ಟ್ ಅಥವಾ ಸಬ್ಜೆಕ್ಟ್, ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಅಂತ ಕೊಡಲಾಗಿದೆ. ಇಲ್ಲಿ ಮಿನಿಮಮ್ 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಮಸ್ಟ್ ಈಸ್ ಮಸ್ಟ್ ಅಂತ ಕೊಡಲಾಗಿದೆ, ಇದು ಕಂಪಲ್ಸರಿ ಇರಬೇಕು. ಪ್ರೀ ಪ್ರೈಮರಿ ಟೀಚರ್ಸ್ NTT ಮೊಂಟೆಸೋರಿ ಅಂತ ಕೊಡಲಾಗಿದೆ ಕ್ವಾಲಿಫಿಕೇಷನ್. PRT EVS ENG ಅಥವಾ ಇಂಗ್ಲೀಷ್ ಅಥವಾ ಮ್ಯಾಥ್ಸ್ ಅವರಿಗೆ BA BEd MA BEd ಆಗಿರಬೇಕು ಅಂತ ಕೊಡಲಾಗಿದೆ. TGT ಒಳಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್, ಹಿಂದಿ, ಕನ್ನಡ ಇರುತ್ತೆ. ಇದರೊಳಗೆ BSc BED MSc MBED ಆಗಿರುವವರು ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ಪೋರ್ಟ್ಸ್ ಕೋಚ್ ಅಥವಾ ಬಾಸ್ಕೆಟ್ಬಾಲ್ ಕೋಚ್ ಅವರಿಗೆ BPED ಅಥವಾ MPED ಆಗಿರಬೇಕು. PE ಟೀಚರ್ ಮೇಲವರಿಗೆ ಇಲ್ಲಿ ಪುರುಷರಿಗೆ BPD MPED ಅಂತ ಆಗಿರಬೇಕು. PE ಟೀಚರ್ ಫಿಮೇಲ್ ಅವರಿಗೂ ಕೂಡ ಇಲ್ಲಿ ಸೇಮ್ ಕ್ವಾಲಿಫಿಕೇಷನ್ ಇದೆ. ಹಾಗೆ ಕಂಪ್ಯೂಟರ್ ಟೀಚರ್ BCA ಅಥವಾ MCA ಮುಗಿಸಿರಬೇಕು. ಲೈಬ್ರರಿಯನ್ನು ನೋಡೋದಾದರೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಂತ ಕೊಡಲಾಗಿದೆ, ಇಲ್ಲಿ ಆಗಿರಬೇಕು. ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಎನಿ ಡಿಗ್ರಿ ಆಗಿರುವವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಇಲ್ಲಿ ನೆಕ್ಸ್ಟು ಅಂಗಡಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ಇರತಕ್ಕಂತಹ ಒಂದು ಯಾಸ್ಪರ್ದಿ PhD ಮಿನಿಸ್ಟರ್ ಆಫ್ ಆರ್ಕಿಟೆಕ್ಚರ್. ಹಾಗೆ ಇಲ್ಲಿ ಮಿನಿಮಮ್ 14 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್, 19 ಇಯರ್ಸ್ ಆಫ್ ಆ್ಯಕ್ಟಿವ್ ಪ್ರಾಕ್ಟೀಸ್ ಅಂತ ಕೊಡಲಾಗಿದೆ. ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಸೋಸಿಯೇಟ್ ಪ್ರೊಫೆಸರ್ಗೂ ಕೂಡ ಇಲ್ಲಿ ಕ್ವಾಲಿಫಿಕೇಷನ್ ಕೊಡಲಾಗಿದೆ, ಬೇಕಾದರೆ ಇಲ್ಲೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ ಅಕೌಂಟೆಂಟ್ ಹುದ್ದೆಗಳು, ಈ 4 ಹುದ್ದೆಗಳು ಇಂಪಾರ್ಟೆಂಟ್ ಹುದ್ದೆಗಳು ಆಗಿರತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿನ ನೋಡೋದಾದರೆ ಟೋಟಲ್ ಆಗಿ 1.5 ಲಕ್ಷಕ್ಕಿಂತ ಅಧಿಕ ಒಂದು ಸ್ಯಾಲ್ರಿ ಇಲ್ಲಿ ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪೀರಿಯೆನ್ಸ್ ಈಸ್ ಕೌಂಟೆಡ್ ಫ್ರಮ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ವಿತ್ CDA ಅಂತ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಆಲ್ ದ ಅಪ್ಲಿಕೇಶನ್ಸ್ ಆರ್ ಸರ್ಪ್ರೈಸ್ಡ್ ಅಥವಾ ಸೂಪರ್ಸ್ಕ್ರೈಬ್ಡ್ ಅಂತ ಕೊಡಲಾಗಿದೆ ಬೈ ದ ಪೋಸ್ಟ್ ಅಂಡ್ ಸಬ್ಜೆಕ್ಟ್ ಅಪ್ಲೈಡ್ ಫಾರ್ ದ ಫಾರ್ ಅಂಡ್ ಇಟ್ ಶುಡ್ ರೀಚ್ ದ ಅಡ್ಮಿನಿಸ್ಟ್ರೇಟರ್ ಸುರೇಶ್ ಅಂಗಡಿ ಎಜುಕೇಷನ್ ಫೌಂಡೇಶನ್, ಸಾವಗೌಂಡ್ ರೋಡ್, ಬೆಳಗಾವಿ, ಆನ್ಆರ್ ಬಿಫೋರ್ 16th December 2021 ಅಂತ ಕೊಡಲಾಗಿದೆ. ನೀವು ಬೇಕಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು SAE FB ಅಥವಾ SAEF ಬೆಳಗಾಂ @gmail.com ನೀವು ಇಲ್ಲಿ ಇಮೇಲ್ ಮಾಡಿ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಾಂತಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಡಲಾಗಿದೆ. ಈ ಒಂದು 2 ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಬೇಕಾದರೆ ಕಾಲ್ ಮಾಡಬೇಕಾದಲ್ಲೂ ಕೂಡ ಇಲ್ಲಿ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ನ ಮಾಡಿ, ಈ ಒಂದು ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಗಳನ್ನು ಹಾಕ್ತಾ ಇದ್ದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇಲ್ಲಿ ಕೊಟ್ಟಿರತಕ್ಕಂತಹ ಒಂದು ನಂಬರ್ಗೆ ನೀವು ಬೇಕಾದರೆ ಕಾಲ್ ಮಾಡಿ ಕೂಡ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.